ಪ್ರೀತಿಯ ಸ್ನೇಹಿತರೆ, ಈ ದಿನ ನಾವು ಬೆಟ್ಟದಾಸಪುರದಲ್ಲಿರ್ತಕ್ಕಂತಹ ಕೋಟೆ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವನಾಥ ಸ್ವಾಮಿ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇದು ಮುಖ್ಯ ದ್ವಾರ. ಬೆಂಗಳೂರು ಅತ್ಯುತ್ತಮವಾಗಿ ಬೆಳೆದ್ಬಿಟ್ಟಿದೆ. ಬೆಂಗಳೂರು ಅಂತಂದರೆ ಎಲೆಕ್ಟ್ರಾನಿಕ್ ಸಿಟಿ, ಅದು ದೂರದಲ್ಲಿ ಕಾಣ್ತಾ ಇದೆಯಲ್ಲ ಎಲೆಕ್ಟ್ರಾನಿಕ್ ಸಿಟಿ, ಅದು ಫೇಮಸ್ ಜಾಗ. ಇದು ಯಾವುದೋ ಹಳೆ ಕಾಲದ ಕೋಟೆ. ಇದು ಕೋಟೆ ಅಂತಂದರೆ ಇದು 1000 ವರ್ಷದ ಚೋಳರ ಕಾಲದಲ್ಲಿ ಆಗಿರ್ತಕ್ಕಂಥ ಒಂದು ಕೋಟೆ. ಇದು ನಾವು ಈಗ ದ್ವಾರದ ಒಳಗೆ ಬರ್ತಾ ಇದ್ದೇವೆ. ನೀವು ನೋಡ್ಬೋದು ಕೋಟೆ, ಶ್ರೀ ತಿಮ್ಮರಾಯ ಸ್ವಾಮಿಯವರ ಒಂದು ಜಾಗ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಅತ್ಯದ್ಭುತವಾದಂಥ ಒಂದು ಜಾಗ. ಇಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಇರುವಂತಹ ಒಂದು ಏನು ಜನರಿದ್ದಾರೆ, ಪ್ರವಾಸಿಗರು ಹಾಗೇ ಸಾಕಷ್ಟು ಸ್ಥಳೀಯರು ಈ ಜಾಗಕ್ಕೆ ಬರ್ತಾ ಇರ್ತಾರೆ. ಶನಿವಾರದತ್ತು ಇಲ್ಲಿ ವಿಶೇಷವಾದಂಥ ಒಂದು ಪೂಜೆ ಇರ್ತದೆ, ನಾಗದೇವರ ಒಂದು ಹುತ್ತ ಇದೆ. ಹಾಗೆ ಒಳಗಡೆ ಒಂದು ಹಳೇ ಕಾಲದೊಂದು ಹಳ್ಳಿ ಮರ ಇದೆ, ಹಳ್ಳಿ ಮರದ ಕೆಳಗಡೆ ಸಾಕಷ್ಟು ರೀತಿಯಾದ ಒಂದು ನಾಗರ ಕಲ್ಲುಗಳನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ಒಂದು ಕೊಳ ಇದೆ, ಒಂದು ಸಣ್ಣ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿ ತುಂಬ ವಿಶೇಷವಾದಂಥ ಒಂದು ಕಲ್ಯಾಣಿ. ದೇವರಿಗೆ ಪ್ರತಿ ಒಂದು ಅಮಾವಾಸ್ಯೆ ಹುಣ್ಣಿಮೆ ಆದಂಥ ಸಂದರ್ಭದಲ್ಲಿ ಈ ಕಲ್ಯಾಣಿಗೆ ದೇವರನ್ನು ಕರ್ಕೊಂಬಂದು ಅಭಿಷೇಕ ಮಾಡಿಸಿ ಕರ್ಕೊಂಡು ಹೋಗುವಂಥ ಒಂದು ಪದ್ಧತಿ ಈ ದೇವಸ್ಥಾನದಲ್ಲಿದೆ. ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಸಾಕಷ್ಟು ರೀತಿಯಲ್ಲಿ ಬರ್ತಾರೆ. ಸ್ನೇಹಿತರೆ ನೋಡೋಣ, ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ. ಸ್ವಾಮಿಯ ಒಂದು ಆರಾಧನೆ ನಡೀತಾ ಇದೆ ಇಲ್ಲಿ. ಆ್ಯಕ್ಚುಲಿ ಚಿತ್ರಣ ಮಾಡಬಾರ್ದು ಅಂತ ಇದೆ, ಆದ್ರೂ ಹೊರಗಿನಿಂದ ನಾವು ಒಂದು ಸ್ವಾಮಿಯನ್ನು ತೋರಿಸ್ತೀವಿ. ಇದೇನು ನೋಡ್ತಾ ಇದ್ದೀರ, ಅದು ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿ ಇದು. ಈ ಸನ್ನಿಧಿಯಲ್ಲಿ ಭಗವಂತ ಉಪಸ್ಥಿತಿಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ನಂಬ್ಕೋಬೋದು. ಇದು ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ನೋಡಿ, ದೇವರನ್ನು ನೋಡಿ. ಈ ದೇವಸ್ಥಾನ ಸರಿಸುಮಾರು ಒಂದು 4 ಎಕರೆಯಲ್ಲಿ ಇದೆ. ಜಾಗ ಏನಿದೆ, ಅದ್ಭುತವಾದಂಥ ಒಂದು ಜಾಗ. ಇಲ್ಲಿ ಬಂದು ಜನರು ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೋರಿಕೆ ಮಾಡಿದ್ರೆ ಎಲ್ಲ ಕೋರಿಕೆಗಳು ಈಡೇರುತ್ತೆ ಅನ್ನೋದು ಒಂದು ನಾಣ್ಣುಡಿ. ನಾಗದೇವತೆಗಳು ಒಂದು ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಈಡೇರಿ ಸುಖ ಸಂಸಾರಕ್ಕೆ ದಾರಿ ಮಾಡಿಕೊಡ್ತಾನೆ ಭಗವಂತ ಸ್ವಾಮಿ ತಿಮ್ಮರಾಯ ಸ್ವಾಮಿ ಅಂತ ಹೇಳ್ಬಿಟ್ಟು ನಾವು ನಂಬ್ತಾ ಇವತ್ತು ನೀವೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಸಹ ಧನ್ಯವಾದ ಅರ್ಪಿಸ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.